ಮತ್ತೊಂದು ಬೇಸರದ ಸಂಗತಿ ಸುದ್ದಿ. ಸ್ಪಂದನ ಅವರ ಸಾವಿನ ಬಳಿಕ ಇತ್ತೀಚೆಗೆ ಚಿಕ್ಕ ಮಕ್ಕಳು ಕೂಡ ಹೃದಯಾಘಾತದಿಂದ ಸಾವನ್ನಪ್ಪುತ್ತಿರುವ ಸಂಖ್ಯೆ ಹೆಚ್ಚಾಗ್ತಿದೆ. ಅದರಲ್ಲೂ ಕರ್ನಾಟಕದಲ್ಲಿ ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತಕ್ಕೆ ಬಲಿಯಾಗ್ತಿದ್ದಾರೆ. ನಟ ವಿಜಯರಾಘವೇಂದ್ರ ಸ್ಪಂದನ ಪತ್ನಿ ಸ್ಪಂದನ ಹೃದಯಾಘಾತದಿಂದ ಸಾವನ್ನಪ್ಪಿದ್ದು ಚಿಕ್ಕ ವಯಸ್ಸಿನಲ್ಲೇ ಇಹಲೋಕ ತ್ಯಜಿಸಿದ್ದಕ್ಕೆ ಇಡೀ ಕರುನಾಡು ಶೋಕ ಸಾಗರದಲ್ಲಿ ಮುಳುಗಿದೆ. ಇದರ ಮಧ್ಯೆ ಶಾಲೆಯಲ್ಲಿ ಬೆಳಗ್ಗೆ ರಾಷ್ಟ್ರಗೀತೆ ಆಡುವಾಗ ಹೃದಯಾಘಾತದಿಂದ SSLC ವಿದ್ಯಾರ್ಥಿನಿ ಫೆಲಿಸಾ ಅನ್ನೋರು ಮೃತಪಟ್ಟಿದ್ದಾಳೆ. ಚಾಮರಾಜನಗರ ಜಿಲ್ಲೆ ಗುಂಡಲೂಪೇಟೆ ತಾಲೂಕಿನಲ್ಲಿ ಈ ಘಟನೆ ನಡೆದಿದೆ. ಗುಂಡಲೂಪೇಟೆಯ ನಿರ್ಮಲಾ ಶಾಲೆಯಲ್ಲಿ ರಾಷ್ಟ್ರಗೀತೆ ಹಾಡುವಾಗ ಫೆಲಿಸಾ ಹಠಾತ್ ಕುಸಿತು ಸಾವನ್ನಪ್ಪಿದ್ದಾಳೆ. ಕೂಡಲೇ ಶಾಲಾ ಸಿಬ್ಬಂದಿ ಆಕೆಯನ್ನು ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ದುರದೃಷ್ಟವಶಾತ್ ಅಷ್ಟರಲ್ಲಾಗಲೇ ಜೀವ ನಿಂತು ಹೋಗಿತ್ತು. ತಂದೆ ತಾಯಿಯನ್ನು ಕಳೆದುಕೊಂಡು ಅನಾಥಳಾಗಿದ್ದ ಫೆಲಿಸಾ ಹಾಸ್ಟೆಲ್ನಲ್ಲಿದ್ದುಕೊಂಡು ವ್ಯಾಸಂಗ ಮಾಡ್ತಿದ್ಲು. ಆದರೆ ಚಿಕ್ಕ ವಯಸ್ಸಿನಲ್ಲಿ ವಿದ್ಯಾರ್ಥಿನಿಯನ್ನು ಹೃದಯಾಘಾತ ಬಲಿ ಪಡ್ಕೊಂಡಿದೆ. ಈಗ ತಾನೇ ಪಂಚಭೂತಗಳಲ್ಲಿ ಲೀನವಾಗಿದ್ದಾರೆ ಸ್ಪಂದನ, ವಿಜಯರಾಘವೇಂದ್ರ ಅವರ ಪತ್ನಿ. ಇನ್ನೂ ಮಾಸಿಲ್ಲ, ಆಗಲೇ SSLC ವಿದ್ಯಾರ್ಥಿನಿಗೆ ಹೃದಯಾಘಾತ. ಚಾಮರಾಜನಗರದ ಗುಂಡ್ಲುಪೇಟೆಯ ನಿರ್ಮಲಾ ಶಾಲೆಯಲ್ಲಿ ಆಗಿರುವಂಥದ್ದು ನಿಜಕ್ಕೂ ಗೊತ್ತಿಲ್ಲ, ಹೃದಯಕ್ಕೆ ಗ್ಯಾರಂಟಿಯೇ ಇಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ಹೃದಯಕ್ಕೆ ಗ್ಯಾರಂಟಿನೂ ಇಲ್ಲ, ವಾರಂಟಿನೂ ಇಲ್ಲ. ಯಾವಾಗ ಏನು ಬೇಕಾರಾಗ್ಬೋದು. ಎಸ್ಪೆಷಲಿ ಕೊರೋನಾ ವ್ಯಾಕ್ಸಿನೇಷನ್ ಆದಮೇಲೆ ಏನೋ ಸಂಶೋಧನೆ, ಯಾಕೆಂದರೆ ವ್ಯಾಕ್ಸಿನೇಷನ್ನ ನಾವು ಟೀಕ್ಸೋಕ್ಕಾಗಲ್ಲ. ಒಂದಷ್ಟು ಜನ ಹೇಳ್ತಾರೆ ವ್ಯಾಕ್ಸಿನೇಷನ್ ಆದಮೇಲೆ ಹಾರ್ಟ್ ಅಟ್ಯಾಕ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂತ, ಗೊತ್ತಿಲ್ಲ. ಅದೇ ಒಟ್ಟಿನಲ್ಲಿ ಹೃದಯಕ್ಕೆ ಗ್ಯಾರಂಟಿ ಇಲ್ಲ.